Hello, students, welcome back to my class. In today's class, we are going to solve a reduced syllabus question paper for first PUC students presented by Kaurajitge. ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳಿಗಾಗಿ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಇದು ಇಲಾಖೆಯಿಂದ ಬಿಟ್ಟಂಥ ಒಂದು ಮಾಡೆಲ್ ಪೇಪರ್ ಇದೆ ಸೊ ಇದು ರೆಡ್ಯೂಸ್ಡ್ ಸಿಲೆಬಸ್ ಅಂದರೆ ಕೆಲವೊಂದು ಪಾಠಗಳನ್ನ ಆಗಲೇ ಬಿಟ್ಟಿದ್ದಾರೆ ಸೊ ಆ ಬಿಟ್ಟ ಪಾಠಗಳ ಪ್ರಕಾರ ಹೊಸ ಕ್ವಶನ್ ಪೇಪರ್ನ ನೋಡ್ತಾ ಇದ್ವಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಈಗಾಗಲೇ ನಿಮ್ಗೆ ಗೊತ್ತಿದೆ ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಿಂದ ಮೂರನೇ ಚಾಪ್ಟರ್ ಅರೌಂಡ್ ಎ ಮೆಡಿಸ್ನಲ್ ಕ್ರೀಪರ್ ಅಂತಕ್ಕಂಥ ಪಾಠವನ್ನು ತೆಗೆದುಹಾಕಿದ್ದಾರೆ ಆಮೇಲೆ ಮನಿ ಮ್ಯಾಡ್ನೆಸ್ ಅಂತಕ್ಕಂಥ ಪೋಯಮ್ ಕೂಡ ತೆಗೆದುಹಾಕಿದ್ದಾರೆ ಮತ್ತು ಫೆಡ್ರಿಕ್ ಡೋಗ್ಲಾಸ್ ಅಂತ ಬಿಟ್ಬಿಟ್ಟಿದ್ದಾರೆ ಆಮೇಲೆ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಈ ನಾಲ್ಕು ತೆಗೆದು ತೆಗೆದುಹಾಕಿದ ನಂತರ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರ್ಬೋದು ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಜವಾಗಿ ಗೊಂದಲ ಇತ್ತು ಹೀಗಾಗಿ ಇಲಾಖೆಯವರು ಎರಡು ಮಾಡಲ್ ಕ್ವೆಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ ಇವತ್ತು ನಾನು ಮೊದಲನೇ ಒಂದು ಮಾಡಲ್ ಕ್ವೆಶನ್ ಪೇಪರ್ಸನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಫಸ್ಟ್ ಪಿ ಯು ಸಿ ಇಂಗ್ಲೀಷ್ ಫಾರ್ ರೆಡ್ಯೂಸಿಡ್ ಸಿಲೆಬಸ್ ಟು ತೌಸಂಡ್ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಒನ್ ಮಾಡಲಿಂಗ್ ಕ್ವೆಶನ್ ಪೇಪರ್ ಒನ್ ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಕ್ವೆಶನ್ ಪೇಪರ್ ಇರುತ್ತೆ ನಿಮಗೆ ಬರ್ಲಿಕ್ಕೆ ಕೊಟ್ಟಂಥ ಟೈಮ್ ಮೂರು ತಾಸು ಹದಿನೈದು ನಿಮಿಷ ಇರುತ್ತೆ ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದನ್ನು ನೀವು ಓದ್ಕೋಬೋದು ಇನ್ಸ್ಟ್ರಕ್ಷನ್ಸ್ ಏನಿದೆ ಒಂದನೇದು ಫಾಲೋ ದ ಪ್ರಿಸ್ಕ್ರೈಬ್ಡ್ ಲಿಮಿಟ್ ವೈಲ್ ಆನ್ಸರಿಂಗ್ ದ ಕ್ವೆಶನ್ಸ್ ಅಂದರೆ ಯಾವ ಪ್ರಶ್ನೆಗಳು ಎಷ್ಟು ಬರೀರಿ ಅಂತ ಹೇಳಿದರೋ ಅಷ್ಟನ್ನೇ ಮಾತ್ರ ಬರೀರಿ ಅಂತ ಎರಡನೇದು ರೈಟ್ ದಿ ಕರೆಕ್ಟ್ ಕ್ವೆಶನ್ ನಂಬರ್ ಆ್ಯಸ್ ಇಟ್ ಅಪಿಯರ್ ಆನ್ ದಿ ಕ್ವಶನ್ ಪೇಪರ್ ಅಂದರೆ ಪ್ರಶ್ನೆ ಸಂಖ್ಯೆಯನ್ನು ಸರಿಯಾಗಿ ಹಾಕಿನಿ ಅಂತ ಹಾಕಬೇಕಂತ ಥರ್ಡ್ ಒನ್ ಮಾರ್ಕ್ ಕ್ವಶನ್ ಅಟೆಂಪ್ಟ್ ಮೋರ್ ದೆನ್ ಒನ್ಸ್ ವಿಲ್ ಬಿ ಅವಾರ್ಡೆಡ್ ಜೀರೋ ಒಂದು ಪ್ರಶ್ನೆಗಳಿಗೆ ಜಾಸ್ತಿ ಆನ್ಸರ್ ಒಂದಕ್ಕಿಂತ ಜಾಸ್ತಿ ಆನ್ಸರ್ ಬರೆದಾಗ ಜೀರೋ ಅಂತ ಕನ್ಸಿಡರ್ ಮಾಡ್ತಾರೆ ಫೋರ್ತ್ ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೀರೈಟ್ ಇಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಸೂಕ್ತವಾದ ಉತ್ತರವನ್ನು ಬರೀರಿ ಅಂತ ಇಷ್ಟು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಸೊ ಮೊದಲನೇ ಪ್ರಶ್ನೆ ಮೇನ್ ಕ್ವೆಶನ್ ನಂಬರ್ ಒನ್ ಏನಿದೆ ಆನ್ಸರ್ ದಿ ಫಾಲೋಯಿಂಗ್ ಇನ್ ಅ ವರ್ಡ್ ಅ ಫ್ರೇಸ್ ಆರ್ ಇನ್ ಅ ಸೆಂಟೆನ್ಸ್ ಅಂತ ಇಲ್ಲಿ ಒಟ್ಟು ಹನ್ನೆರಡು ಕ್ವೆಶನ್ಗಳಿವೆ ಒಂದು ಅಂಕದ ಹನ್ನೆರಡು ಪ್ರಶ್ನೆಗಳು ಒಟ್ಟು ಹನ್ನೆರಡು ಅಂಕಗಳು ಸೊ ಕ್ವಶನ್ ನೋಡ್ತಾ ಹೋಗಿ ಕ್ವಶನ್ ನಂಬರ್ ಒನ್ ಅಕಾರ್ಡಿಂಗ್ ಟು ದಿ ಎಲಿಫೆಂಟ್ ಹೂಸ್ ಸ್ಕಿನ್ ಈಸ್ ಹಾರ್ಡರ್ ಇನ್ ದಿ ಜೆಂಟಲ್ ಮೆನ್ ಆಫ್ ದಿ ಜಂಗಲ್ ಎರಡನೇ ಪ್ರಶ್ನೆ ವೇ ಡೂ ದ ಚಿಲ್ಡ್ರನ್ ಸ್ಪೆಂಡ್ ಮೆನಿ ಆ್ಯಂಡ್ ಆ್ಯಂಗ್ಜಿಯಸ್ ಅವರ್ ಇನ್ ದಿ ಸ್ಕೂಲ್ ಬಾಯ್ ಹೌದಾ ನೆಕ್ಸ್ಟ್ ಥರ್ಡ್ ಕ್ವಶನ್ ವಾಟ್ ವಾಸ್ ದ ನೇಟರ್ ಡೂಯಿಂಗ್ ಟು ಅರ್ನ್ अ लिविंग इन ओर मनुषान फोर्थ क्वेश्चन नेम द स्कूल दैट बाबर् अली रन फॉर् दि अंटरप्रीवियज चिलड्रन आमले प्रश्ने हू वुडंट फ्ली शौटिंग फार अ बात इन इफ् ई वाज अ ट्री आरने क्वेश्चन विच इज द स्केड एनिमल मैं चाज अ ट्री ऐ प्रश्ए हू वाज कंसिडर्ड ए लूनेटि इन वाचम आफ् दि लेटने इन वाचम आफ् दि लेक ದ ರಿವರ್ ವೇದ ಈಸ್ ಪ್ಲೇಯಿಂಗ್ ಆಫ್ ಡೆಸ್ಟಿನೇಷನ್ ಅಂತ ಇಲ್ಲಿ ಆಪ್ಷನ್ ಎ ಬಿ ಸಿ ಅಂತ ಮೂರು ಕೊಟ್ಟಿದ್ದಾರೆ ಆಮೇಲೆ ಒಂಬತ್ತನೇದು ಹೌ ಮೆನಿ ಚಿಲ್ಡ್ರನ್ ಡಸ್ ದ ಫಾರ್ಮರ್ಸ್ ವೈಫ್ ಹ್ಯಾವ್ ಅಂತ ಕೊಟ್ಟಿದ್ದಾರೆ ಆ ಹತ್ತನೇ ಪ್ರಶ್ನೆ ಹೌ ಮಚ್ ಡಿಡ್ ದ ಓಲ್ಡ್ ವುಮೆನ್ ಡಿಮ್ಯಾಂಡ್ ಫ್ರಾಮ್ ದಿ ವಿಸಿಟರ್ ಅಂತಿದೆ ಹನ್ನೊಂದನೇ ಪ್ರಶ್ನೆ ವಾಟ್ ವಾಸ್ ನಿಕೋಲಾ ಆ್ಯಂಡ್ ಜ ಜೊಕೊಬ್ಸ್ ಫಾದರ್ ಅಂತ ಆ ಹನ್ನೆರಡನೇ ಪ್ರಶ್ನೆ ಇನ್ನು ಓರು ಮನುಷ್ಯನ್ ದ ಪೀಪಲ್ ಇನ್ ದ ರೆಸ್ಟೋರೆಂಟ್ ಲುಕ್ ಲೈಕ್ ಹಂಗ್ರಿ ಅಂತ ಕೊಟ್ಟು ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಮೂರು ಆಪ್ಷನ್ಸ್ ಹೌದಾ ಇದು ಒಂದು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ ಟೂ ನೋಡಿ ಆನ್ಸರ್ ಏನಿ ಏಟ್ ಆಫ್ ದ ಫಾಲೋಯಿಂಗ್ ಚೂಸಿಂಗ್ ಅಟ್ ಲೀಸ್ಟ್ ಟೂ ಫಾರ್ಮ್ ಪೋಯಮ್ ಇನ್ ಅ ಪ್ಯಾರಾಗ್ರಾಫ್ ಆಫ್ ಏಟಿ ಟು ಹಂಡ್ರೆಡ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಎಂಟು ಪ್ರಶ್ನೆಗಳು ನಾಲ್ಕು ಅಂಕದ್ದು ನಾಲ್ಕು ಅಂಕದ್ದು ಎರಡು ಎಂಟು ಪ್ರಶ್ನೆಗಳಿವೆ ಅಂದರೆ ಎಷ್ಟು ಪ್ರಶ್ನೆ ಕೊಟ್ಟಿದ್ದಾರೆ ಅಂತ ನೋಡಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಅಂದರೆ ಹತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಹತ್ತರಲ್ಲಿ ಎಂಟು ಮಾತ್ರ ಬರೀಬೇಕು ಅದರಲ್ಲಿ ಅಟ್ಲೀಸ್ಟ್ ಎರಡು ಪೋಯಮ್ನಿಂದ ತೆಗೆದುಕೊಳ್ಳೇಬೇಕು ಅಂತ ಒಂದು ಕಂಡೀಷನ್ ಇದೆ ಇಷ್ಟನ್ನು ನೆನ್ಬಿಟ್ಕೊಳ್ಳಿ ಹೌದಾ ಸೊ ನೋಡಿ ಹದಿಮೂರನೇ ಪ್ರಶ್ನೆ ಏನಿದೆ ಇದು ನಾಲ್ಕು ಅಂಕದ ಕ್ವಶನ್ಸ್ಗಳು ನ್ಯಾರಿಟ್ ದಿ ಸರ್ಕಮ್ಸ್ಟೆನ್ಸಸ್ ದ್ಯಾಟ್ ಲೆಜ್ ಟು ದಿ ಡಿಸ್ಪ್ಯೂಟ್ ಬಿಟ್ವೀನ್ ದಿ ಮ್ಯಾನ್ ಆ್ಯಂಡ್ ದಿ ಎಲಿಫೆಂಟ್ ಇನ್ ದಿ ಜೆಂಟಲ್ಮೆನ್ ಆಫ್ ದಿ ಜಂಗಲ್ ನೆಕ್ಸ್ಟ್ ಕ್ವೆಶನ್ ಹದಿನಾಲ್ಕು ದಿ ಜೆಂಟಲ್ಮೆನ್ ಆಫ್ ದಿ ಜಂಗಲ್ ಈಸ್ ಅ ಕ್ರಿಟಿಕ್ ಆಫ್ ಯುರೋಪಿಯನ್ ಸೂಪರ್ ಪವರ್ಸ್ ಆ್ಯಂಡ್ ದಿರ್ ಲಾಸ್ ಎಕ್ಸ್ಪ್ಲೇನ್ ಕ್ವೆಶನ್ ಫಿಫ್ಟೀನ್ वाई इज द लिटल बॉय अनइंट्रेस्टेड टू गो टू स्कूल आन सम्मर मॉर्निंग इन द स्कूल बॉय हद्नारे प्रश्ने डिस्क्रेब दीपल एंड द्लेस इन विच द न्यारेक्टर लिव इन मनुष्य हद्न प्रश्न रईट अ नोट ऑन आनंद शिक्षा निकेतन स्टार्टेड बै बाबर् अली हद् प्रश्ने ब्रिगउंड दि सिग्निफिक द स्केड स्पॉट दट Sacred spot that Mara describes to the king in Watchman of the Lake. In a question, how did Mara react when he saw a man fishing in the lake in Watchman of the Lake? Twenty question. Why did the former's wife decide to leave? Twenty one. How is the plight of the old woman dis depicted in an old woman? Twenty two. What did the narrator learn about lusika from the nurse? ಇನ್ ಟು ಜೆಂಟಲ್ ಜೆಂಟಲ್ಮೆನ್ ಆಫ್ ವೆರೋನಾ ಇದು ನಾಲ್ಕು ಅಂಕದ ಪ್ರಶ್ನೆಗಳು ಕೇವಲ ಎಂಟು ಮಾತ್ರ ಬರೀಬೇಕು ಇನ್ನು ಮೇನ್ ಕ್ವೆಶನ್ ಬ ಥರ್ಡ್ ನೋಡಿ ಆನ್ಸರ್ ದಿ ಫಾಲೋಯಿಂಗ್ ಇನ್ ಅಬೌಟ್ ಟೂ ಹಂಡ್ರೆಡ್ ವರ್ಡ್ಸ್ ಅಂದರೆ ಕೆಳಗಿನ ಪ್ರಶ್ನೆಗೆ ಎರಡು ನೂರು ಪದಗಳಲ್ಲಿ ಬರೀಬೇಕು ಇದು ಒಂದೇ ಕ್ವೆಶನ್ ಇರುತ್ತೆ ಆರು ಅಂಕದ್ದು ನಿಮಗೆ ಚಾಯ್ಸಾಗಿ ಕೊಡ್ತಾರೆ ಚಾಯ್ಸಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಬರೀಬೇಕು ಆರು ಅಂಕದ ಪ್ರಶ್ನೆ ಇರುತ್ತೆ ಸೊ ಲಾಂಗಾಗಿ ಬರೀಬೇಕು ಇಪ್ಪತ್ತ್ಮೂರನೇ ಪ್ರಶ್ನೆ ಬಾಬರ್ ಅಲಿ ಈಸ್ ಅ ವಂಡರ್ ಆ್ಯಂಡ್ ಇನ್ಸ್ಪಿರೇಷನ್ ಫಾರ್ ಅದರ್ಸ್ ಡಿಸ್ಕಸ್ ಇಲ್ಲಿ ಆರ್ ಅಂತ ಕೊಟ್ಟಿದ್ದಾರೆ ಅಂದರೆ ಇದನ್ನು ಬರಿಬೋದು ಅಥವಾ ನೆಕ್ಸ್ಟ್ ನಿಮಗೆ ಇನ್ನೊಂದು ಚಾಯ್ಸನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಬರಿಬೋದು ಯಾವುದಾದ್ರೂ ಒಂದನೇ ಬರಿಬೇಕು ಅದು ನಾಲ್ಕು ಆರು ಅಂಕದ ಪ್ರಶ್ನೆ ಇರುತ್ತೆ ನೋಡಿ ಡಿಸ್ಕ್ರೈಬ್ ಹೌ ದ ಪೋಯಮ್ ಇಫ್ ಐ ವಾಸ್ ಅ ಟ್ರೀ ಬ್ರಿಂಗ್ಸ್ ಔಟ್ ದ ಪೇನ್ಸ್ ಆಫ್ ಅ ಮ್ಯಾನ್ ರಿಜೆಕ್ಟೆಡ್ ಬೈ ಹಿಸ್ ಅ ಸೊಸೈಟಿ ಅಥವಾ ನೋಡಿ ಮೂರು ಕ್ವಶನ್ಸನ್ನು ಕೊಟ್ಟಿದ್ದಾರೆ ಮೂರಲ್ಲಿ ಒಂದನೇ ಮಾತ್ರ ಬರಿಬೇಕು ಆರು ಅಂಕದ್ದು ಎಕ್ಸ್ಪ್ಲೇನ್ ಮಾರಾಸ್ ಕಮಿಟ್ಮೆಂಟ್ ಇನ್ ಪ್ರೊಟೆಕ್ಟಿಂಗ್ ದ ಲೇಕ್ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಬರಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಬರೆದ್ರೆ ಓಕೆ ಓಕೆನಾ ಸೊ ನೆಕ್ಸ್ಟ್ ನೋಡಿ ಮೇನ್ ಕ್ವೆಶನ್ ನಂಬರ್ ಫೋರ್ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಅನ್ಸರ್ ದಿ ಕ್ವೆಶನ್ ಸೆಟ್ ಆನ್ ಇಟ್ ಅಂತ ಸೊ ಒಂದು ದೊಡ್ಡ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಆ ಪ್ಯಾಸೇಜನ್ನು ಓದ್ಕೋಬೇಕು ಅಲ್ಲಿ ನಿಮಗೆ ಕೆಳಗಡೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆ ಪ್ರಶ್ನೆಗಳನ್ನು ಉತ್ತರ ಕೊಡಬೇಕು ಸೊ ಕ್ವಶನ್ಸ್ ಇವೆ ಕೆಳಗಡೆ ಹತ್ತು ಪ್ರಶ್ನೆಗಳಿರುತ್ತೆ ಅಂದರೆ ಒಂದು ಅಂಕದ ಹತ್ತು ಕ್ವಶನ್ಸ್ ಇರುತ್ತೆ ಸೊ ನೀವು ಅವುಗಳನ್ನು ಉತ್ತರವನ್ನು ಬರೀಬೇಕು ಸೊ ಈ ವಿಡಿಯೋ ನಿಮಗೆ ಸ್ಪೀಡ್ ಅನಿಸ್ತಾ ಇದ್ದರೆ ವಿಡಿಯೋನ ಸ್ಟಾಪ್ ಮಾಡ್ತಾ ಈ ಪ್ಯಾರಾಗ್ರಾಫನ್ನು ಓದ್ಕೊಳ್ಳಿ ನಾನು ಇಷ್ಟೆಲ್ಲ ಓದ್ತಾ ಓಡೋದಿಲ್ಲ ಪ್ಯಾರಾಗ್ರಾಫನ್ನು ಸ್ವಲ್ಪ ತೋರಿಸ್ತಾ ಇದ್ದೀನಿ ಮೂವ್ ಮಾಡ್ತಾ ಸೊ ಇಲ್ಲಿ ಕೆಳಗಡೆ ನಿಮಗೆ ಟೆನ್ ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ ಆ ಹತ್ತು ಕ್ವೆಶನ್ಸ್ಗಳ ಯಾವ ಪ್ಯಾಸೇಜನ್ನು ವಿಡಿಯೋನ ಸ್ಟಾಪ್ ಮಾಡ್ತಾ ಮಾಡ್ತಾ ಇವುಗಳನ್ನು ಓದ್ಕೊಳ್ಳಿ ಸೊ ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ ಫೋ ಫೈವ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್ ಆ್ಯಂಡ್ ಪ್ರಿಪೊಸಿಷನ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ ಅಂತ ಅಂದರೆ ಸ್ಥಳಗಳನ್ನು ಆರ್ಟಿಕಲ್ ಮತ್ತು ಪ್ರಿಪೊಸಿಷನ್ ಅಂತ ತುಂಬಿ ಅಂತ ನಾಲ್ಕು ಪ್ರಶ್ನೆಗಳಿವೆ ಒಂದು ಅಂಕದ್ದು ಸೊ ಬ್ರ್ಯಾಕೆಟಲ್ಲಿ ನಿಮಗೆ ಎ ಎ ಆನ್ ವಿತ್ ಇನ್ ಈ ನಾಲ್ಕು ಆರ್ಟಿಕಲ್ ಮತ್ತು ಪ್ರಿಪೊಸಿಷನ್ ಕೊಟ್ಟಿದ್ದಾರೆ ಅವುಗಳನ್ನು ನೀವು ಕ್ವಶನ್ಗಳಲ್ಲಿ ಫಿಲ್ಅಪ್ ಮಾಡಬೇಕು ಸೊ ಕೆಳಗಡೆ ಪ್ರಶ್ನೆ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟಿವೆ ಮೂರು ಪ್ರಶ್ನೆಗಳಿವೆ ಮೂರು ಒಂದೊಂದು ಪ್ರಶ್ನೆಲಿ ಕೂಡ ಜಾಸ್ತಿ ಫಿಲ್ಲಿಂದ ಬ್ಲ್ಯಾಂಕ್ಸ್ ಇವೆ ಮೊದಲನೇದು ಮೂವತ್ನಾಲ್ಕನೇದರಲ್ಲಿ ನಾಲ್ಕು ಫಿಲ್ಲಿಂದ ಬ್ಲ್ಯಾಂಕ್ಸ್ ಇವೆ ಆ ನಾಲ್ಕರಲ್ಲಿ ಎರಡರಲ್ಲಿ ಪ್ರಿಪೊಸಿಷನ್ ಎರಡರಲ್ಲಿ ಆರ್ಟಿಕಲ್ಸನ್ನು ತುಂಬಬೇಕು ಇನ್ನು ಅದೇ ಕ್ವಶನಲ್ಲಿ ಬಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಆ ವರ್ಬ್ ಫಾರ್ಮನ್ನು ಬರೀಬೇಕಾಗುತ್ತೆ ಟೆನ್ಸ್ ಫಾರ್ಮನ್ನು ಇದು ಕೂಡ ನಾಲ್ಕು ಕ್ವಶನ್ಸ್ ಇವೆ ಅಂದರೆ ನಾಲ್ಕು ಫಿಲ್ ಇನ್ ದ್ಲ್ಯಾಂಕ್ಸ್ ಇರುತ್ತೆ ಒಂದು ಅಂಕದು ಈ ನಾಲ್ಕರನ್ನು ತುಂಬಿದಾಗ ನಾಲ್ಕು ಅಂಕಗಳು ಸಿಗುತ್ತೆ ಸೊ ನೆಕ್ಸ್ಟ್ ಅದರಲ್ಲಿ ಕ್ವಶನ್ ಸಿ ನೋಡಿ ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ದ್ಯಾಟ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್ ಅನ್ನು ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಮೂರು ಅಂಕದ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಒಂದು ಮೂರು ಫಿಲ್ಲಿಂದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ಹೌದಾ ಸೊ ವರ್ಬ್ ಫಾರ್ಮ್ ಬಗ್ಗೆ ನಾವು ಮ್ಯಾಚ್ ಆಗ್ತಕ್ಕಂಥ ಒಂದು ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟ್ ಬಗ್ಗೆ ಇಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಡಿ ನೋಡಿ ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀ ರೈಟ್ ದೆಮ್ ಅಂದರೆ ಈಗ ಕೇಳ್ಕೊಟ್ಟಂಥ ಸೆಂಟೆನ್ಸ್ ಏನಿದೆ ಅದನ್ನು ಕರೆಕ್ಟ್ ಮಾಡಿ ರೀ ರೈಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಇದು ಎರಡು ಕ್ವಶನ್ಸ್ ಇವೆ ಒಂದೊಂದು ಅಂಕದ್ದು ಇಲ್ಲಿ ಕುಮಾರಿ ಇಸ್ ಅ ಎಂಜಿನಿಯರ್ ಐ ಗಾಟ್ ಅಪ್ ಎಟ್ ಸಿಕ್ಸ್ ಎಮ್ ಇನ್ ದ ಮಾರ್ನಿಂಗ್ ಇದೆ ಅದನ್ನು ಹೇಳೋಕೆ ನೀವು ಕರೆಕ್ಟ್ ಮಾಡಿ ಬರೀಬೇಕು ನೆಕ್ಸ್ಟ್ ಈ ಕ್ವೆಶನ್ ನೋಡಿ ರೀರೈಟ್ ಆಸ್ ಡೈರೆಕ್ಟೆಡ್ ಸೂಚಿಸಿದಂತೆ ಅಂತ ಇಲ್ಲಿ ಒಟ್ಟು ಆರು ಪ್ರಶ್ನೆಗಳಿವೆ ಒಂದು ಅಂಕದ್ದು ಏನೇನು ಕೇಳಿದ್ದಾರೆ ನೋಡಿ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರೇಟ್ ವರ್ಡ್ ಗಿವನ್ನಿಂದ ಬ್ರ್ಯಾಕೆಟ್ ಅಂತ ಕೊಟ್ಟಿದ್ದಾರೆ ಇದು ಹೋಮೋಫೋನ್ ಕ್ವಶನ್ಸ್ ಇದೆ ಇನ್ನು ಕ್ವೆಶನ್ ನಂಬರ್ ಫಾರ್ಟಿ ಅದ್ರ ಬಗ್ಗೆ ಇದೆ ಅಂದರೆ ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ಇದೆ ರೈಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇಂದ ಬ್ರ್ಯಾಕೆಟ್ ಅಂತ ಕೊಟ್ಟಿದ್ದಾರೆ ವರ್ಡ್ ಫಾರ್ಮ್ ಬರೀಬೇಕು ಈಗಾಗಲೇ ಈ ಎಲ್ಲ ಗ್ರಾಮರ್ ಟಾಪಿಕ್ ಸಂಬಂಧಪಟ್ಟಂತೆ ನಾನು ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ ಅವಾಗ ನೋಡ್ಬೋದು ನೀವು ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೋಡ್ಬೋದು ಸೊ ಫಾರ್ಟಿ ಒನ್ ಕ್ವೆಶನ್ ಏನಿದೆ ಇಲ್ಲಿ ರೀ ಅರೇಂಜ್ ದಿ ಸಿಗ್ಮೆಂಟ್ ಆಫ್ ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಇಲ್ಲಿ ಸೆಂಟೆನ್ಸನ್ನು ನಿಮಗೆ ಜಂಬಲ್ ಆಗಿ ಕೊಟ್ಟಿರ್ತಾರೆ ಅದನ್ನು ನೀವು ಮೀನಿಂಗ್ ಕೊಡ್ತಕ್ಕಂಥ ಸೆಂಟೆನ್ಸ್ ಆಗಿ ಫ್ರೇಮ್ ಮಾಡಬೇಕು ಇನ್ನು ನಲವತ್ತೆರಡನೇ ಪ್ರಶ್ನೆ ನೋಡಿ ದ ಬಾಯ್ಸ್ ವೇರ್ ಸೇವಿಂಗ್ ಮನಿ ಇಲ್ಲಿ ನಾವು ಸೂಟೇಬಲ್ ಕ್ವಶನ್ ಟ್ಯಾಗನ್ನು ಬರೀಬೇಕು ಕ್ವಶನ್ ಟ್ಯಾಗ್ ಸಂಬಂಧಪಟ್ಟಂತೆ ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಆಮೇಲೆ ಫಾರ್ಟಿ ತ್ರೀ ಆ್ಯನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್ ಚೇಂಜ್ ಇನ್ ಟು ಅ ಕ್ವೆಶನ್ ಬಿಗಿನಿಂಗ್ ವಿತ್ ದ ರೈಟ್ ಫಾರ್ಮ್ ಆಫ್ ಡೂ ಹೌದಾ ಡೂ ಅಂತಕ್ಕಂಥ ಫಾರ್ಮ್ದಿಂದ ಇದು ಕ್ವಶನನ್ನು ಫ್ರೇಮ್ ಮಾಡಬೇಕು ನಲವತ್ನಾಲ್ಕನೇ ಪ್ರಶ್ನೆ ನಿಕೋಲ್ ಆ್ಯಂಡ್ ಜೊಕೋಪೊ ವೇರ್ ಸೆಲ್ಲಿಂಗ್ ಸ್ಟ್ರಾಬೆರೀಸ್ ಇಲ್ಲಿ ಫ್ರೇಮ್ ಕ್ವೆಶನ್ ಸೊ ಆ್ಯಸ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್ ಅಂದರೆ ಅಂಡರ್ಲೈನ್ ಮಾಡಿದಂಥ ವರ್ಡ್ ಆನ್ಸರ್ ಬರುವ ಹಾಗೆ ಪ್ರಶ್ನೆಯನ್ನು ಮಾಡಿ ಅಂತ ಇಂಟರ್ಗೆಟಿವ್ ಕ್ವಶನ್ಸನ್ನು ಮಾಡಬೇಕು ನೆಕ್ಸ್ಟ್ ನೋಡಿ ಮೇನ್ ಕ್ವೆಶನ್ ನಂಬರ್ ಸಿಕ್ಸಲ್ಲಿ ಏನು ಕೊಟ್ಟಿದ್ದಾರೆ ಇದು ನಾಲ್ಕು ಅಂಕದ ಪ್ರಶ್ನೆ ಇದೆ ರೆಫರ್ ಟು ದಿ ಫಾಲೋಯಿಂಗ್ ಐ ಪಿ ಎಲ್ ಟೇಬಲ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ ಸೆಟ್ ಆನ್ ಇಟ್ ಸೊ ಇಲ್ಲಿ ನಮಗೆ ಐ ಐ ಪಿ ಎಲ್ ಮ್ಯಾಚಿನ ಒಂದು ಟೇಬಲನ್ನು ಕೊಟ್ಟಿದ್ದಾರೆ ಸೊ ಆ ಟೇಬಲನ್ನು ನಾವು ಏನು ಮಾಡಬೇಕಂದ್ರೆ ಕ್ವೆಶನ್ ನಾವು ಆನ್ಸರ್ ಕೆಳಗಡೆ ಪ್ರಶ್ನೆ ಕೊಟ್ಟಿದ್ದಾರೆ ಆ ಕ್ವೆಶನ್ಸನ್ನು ಅರ್ಥ ಮಾಡಿಕೊಂಡು ಬರೀಬೇಕು ಈ ಟೇಬಲ್ ಅರ್ಥ ಮಾಡ್ಕೋಬೇಕು ಇಲ್ಲಿ ಏನು ಕೊಟ್ಟಿದ್ದಾರೆ ನೇಮ್ ಆಫ್ ದ ಟೀಮ್ ಒಂದು ಕಡೆ ಟೀಮ್ನ ಹೆಸರು ಕೊಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ಡೆಕ್ಕನ್ ಚಾರ್ಜರ್ಸ್ ಸನ್ರೈಸರ್ಸ್ ಹೈದ್ರಾಬಾದ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಷ್ಟನ್ನು ಕೊಟ್ಟಿದ್ದಾರೆ ಇನ್ನು ಅವರು ಮ್ಯಾಚಸ್ ಪ್ಲೇಡ್ ಯಾವ್ಯಾವ ಟೀಮ್ದವರು ಎಷ್ಟು ಮ್ಯಾಚ್ ಆಡಿದ್ದಾರೆ ಎಷ್ಟು ಮ್ಯಾಚ್ಗಳನ್ನು ಗೆದ್ದಿದ್ದಾರೆ ಎಷ್ಟು ಮ್ಯಾಚ್ಗಳನ್ನು ಸೋತಿದ್ದಾರೆ ಯಾವ್ಯಾವ ಮ್ಯಾಚ್ಗಳಲ್ಲಿ ಯಾವ ಟೀಮ್ ಎಷ್ಟು ಪಾಯಿಂಟ್ಸ್ ತೆಗೆದುಕೊಂಡಿದ್ದಾರೆ ಅಂತ ಇಷ್ಟು ಟೇಬಲ್ ಕೊಟ್ಟಿದ್ದಾರೆ ಟೇಬಲ್ ಕೆಳಗಡೆ ನಿಮಗೆ ಪ್ರಶ್ನೆ ಇರುತ್ತೆ ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಇಲ್ಲಿ ನೋಡಿ ಪ್ರಶ್ನೆ ಕೊಟ್ಟಿದ್ದಾರೆ ಕ್ವಶನಲ್ಲಿ ಕೊಟ್ಟು ನಲವತ್ತೈದದು ವಿಚ್ ಟೀಮ್ ಹ್ಯಾಸ್ ಅ ಹೈಯೆಸ್ಟ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ ಹೌ ಮೆನಿ ಮ್ಯಾಚಸ್ ಹ್ಯಾವ್ ಡೆಕ್ಕನ್ ಚಾರ್ಜಸ್ ಲಾಸ್ಟ್ ಡೆಕ್ಕನ್ ಚಾರ್ಜಸ್ ಟೀಮ್ ಎಷ್ಟು ಮ್ಯಾಚ್ಗಳನ್ನು ಲಾ ಸೋತಿದ್ದಾರೆ ಅಂತ ವಿಚ್ ಆಫ್ ದ ಟೀಮ್ ಹ್ಯಾಸ್ ದ ಲಾಸ್ಟ್ ಫೋರ್ ಮ್ಯಾಚಸ್ ನಾಲ್ಕು ಮ್ಯಾಚ್ಗಳನ್ನು ಸೋತಂಥ ತಂಡ ಯಾವುದು ಅಂತ ಡಿ ಹೌ ಮೆನಿ ಮ್ಯಾಚಸ್ ಹ್ಯಾವ್ ಸನ್ ರೈಸರ್ಸ್ ಹೈದ್ರಾಬಾದ್ ಓನ್ ಸನ್ ರೈಸರ್ಸ್ ಟೀಮ್ ಆದರು ಎಷ್ಟು ಮ್ಯಾಚ್ಗಳನ್ನು ಗೆದ್ದಿದ್ದಾರೆ ಅಂತ ಇಲ್ಲಿ ನಾಲ್ಕು ಪ್ರಶ್ನೆ ಕೊಟ್ಟಿದ್ದಾರೆ ನಾಲ್ಕು ಪ್ರಶ್ನೆಗಳನ್ನು ಅವತ್ತರ ಅಲ್ಲಿ ಟೇಬಲಲ್ಲಿ ಸಿಗುತ್ತೆ ನೋಡಿ ಬರೀಬೇಕು ಸೊ ಮುಂದಿನ ಪ್ರಶ್ನೆ ನೋಡೋಣ ಮೇನ್ ಕ್ವೆಶನ್ ನಂಬರ್ ಫಾರ್ಟಿ ಸಿಕ್ಸ್

ಸೊ ಈ ಕೋವಿಡ್ ನೈನ್ಟೀನ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆಯಲ್ಲ ಅದರಿಂದ ನಾವು ಸೇಫ್ ಆಗಿರಬೇಕು ಅಂದರೆ ಯಾವೊಂದು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೋಬೇಕು ಅಂತಕ್ಕಂಥ ಮಾಹಿತಿ ಸಲುವಾಗಿ ಅವರಿಗೆ ಪತ್ರವನ್ನು ಬರೀಬೇಕು ಸೊ ಪತ್ರ ಬರೆಯುವ ಸಲುವಾಗಿ ನಿಮಗೆ ಐದು ಅಂಕದ ಪ್ರಶ್ನೆ ಇರುತ್ತೆ ಕೇರ್ಫುಲ್ಲಾಗಿ ಬರೀರಿ ಸೊ ಅಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಯುವರ್ ಲೆಟರ್ ಶುಡ್ ಯು ಇಂಡಿಕೇಟ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಸೊ ನಿಮ್ಮ ಲೆಟ್ರಲ್ಲಿ ಯಾವ್ಯಾವ ಪಾಯಿಂಟ್ಸ್ ಇರಬೇಕು ಅಂತ ಅವ್ರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ಗಳು ಆ ಲೆಟ್ರಲ್ಲಿ ಇರುವ ಹಾಗೆ ಬರೀಬೇಕು ಸಿಂಪ್ಟಮ್ಸ್ ಆಫ್ ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನ ಸಿಂಪ್ಟಮ್ಸ್ ಇರಬೇಕು ಆಮೇಲೆ ಪ್ರಿವೆಂಟಿವ್ ಮೆಥೆಡ್ ಕೋವಿಡ್ ನೈನ್ಟೀನನ್ನು ಒಲಗಿಸಲು ಏನೋ ಒಂದು ಮೆಥಡ್ಗಳನ್ನು ಫಾಲೋಅಪ್ ಮಾಡ್ತೀರಾ ಅದ್ರ ಬಗ್ಗೆ ಬರೀಬೇಕು ವೆನ್ ಟು ಕನ್ಸಲ್ಟ್ ಎ ಡಾಕ್ಟರ್ ಯಾವಾಗ ಡಾಕ್ಟರನ್ನು ನಾವು ಕಾಣಬೇಕು ಆಮೇಲೆ ಅವೈಲಬಿಲಿಟಿ ಆಫ್ ಮೆಡಿಸಿನ್ ಸಿಗ್ತಕ್ಕಂಥ ಔಷಧಿಗಳ ಬಗ್ಗೆ ಇಷ್ಟು ಆ ಲೆಟರ್ಗಳಲ್ಲಿ ಪಾಯಿಂಟ್ಸನ್ನು ಇರುವ ಹಾಗೆ ಪತ್ರವನ್ನು ಬರೀಬೇಕು ಓಕೆ ಈಗ ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ ಸೆವೆನ್ ಅದರಲ್ಲಿ ನಲವತ್ತೇಳನೇ ಪ್ರಶ್ನೆ ಮ್ಯಾಚ್ ದಿ ಎಕ್ಸ್ಪ್ರೆಷನ್ ಅಂಡರ್ ಕಾಲಮ್ ಎ

ಹೌದಾ ಸೊ ಈ ಕಡೆ ಕೂಡ ಐದಿದ್ವೆ ಈ ಕಡೆ ಕೂಡ ಐದಿವೆ ಅವಾಗ ನಾವು ಮ್ಯಾಚ್ ಆಗೋ ಹಾಗೆ ನಾವಿಲ್ಲಿ ಉತ್ತರವನ್ನು ಬರಿಬೇಕಾಗುತ್ತೆ ಸೊ ಇದು ನಾವು ಗ್ರೀಟಿಂಗ್ ಅಂತಲೇ ಬರಿಬೋದು ಆಮೇಲೆ ಮೀಟ್ ಮೈ ಫ್ರೆಂಡ್ ಮೋಹನ್ ಅಂತಿದೆ ನೋಡಿ ಇದು ಏನಾಗುತ್ತೆ ಇದು ಎ ಇಂಟ್ರೊಡ್ಯೂಸಿಂಗ್ ಆಮೇಲೆ ಮೂರನೇದು ನೋಡಿ ಯು ಲುಕ್ ನೈಸ್ ಇನ್ ದಿಸ್ ಡ್ರೆಸ್ ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಇದು ಏನಾಗುತ್ತೆ ಅಂದರೆ ಇದು ಕಾಂಪ್ಲಿಮೆಂಟಿಂಗ್ ಆಗುತ್ತೆ ಹೌದಾ ನೆಕ್ಸ್ಟ್ ನೋಡಿ ಐ ಬೆಗ್ ಟು ಡಿಫೋರ್ ವಿತ್ ಯು ಆಮೇಲೆ ಗುಡ್ ನೈಟ್ ಅಂತೀವಿ ಇವುಗಳೆಲ್ಲ ನೀವು ಮ್ಯಾಚ್ ಮಾಡಬೇಕು ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಮೈನ್ ಕ್ವೆಶನ್ ನಂಬರ್ ಫಾರ್ಟಿ ಏಯ್ಟ್ ಇದು ನಿಮಗೆ ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕದ್ದು ಸೊ ನಾಲ್ಕು ಅಂಕದಲ್ಲಿ ಏನು ಕೊಟ್ಟಿದ್ದಾರೆ ಡೈಲಾಗ್ ಕಂಪ್ಲೀಟ್ ದ ಡೈಲಾಗ್ ಅಂತಿದೆ ಸೊ ಇದು ಪ್ರಶ್ನೆ ನಿಮ್ಗೆ ತುಂಬಾ ಈಸಿಯಾಗಿರುತ್ತೆ ನೀವು ಯಾವುದೇ ಡಿಫಿಕಲ್ಟ್ ಬೇಕಾಗಿಲ್ಲ ಈಗಾಗಲೇ ಡೈಲಾಗ್ ಸಂಬಂಧಪಟ್ಟಂತೆ ಮತ್ತು ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ಗ್ರಾಮರ್ ಪಿ ಯು ಸಿ ಗ್ರಾಮರ್ನ ಎಲ್ಲ ಚಾಪ್ಟರ್ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ಅವಾಗ ನೋಡ್ಬೇಕಂದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ನೋಡ್ಬೋದು ಇಲ್ಲಾಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಅಲ್ಲಿ ನಿಮಗೆ ಒಂದು ಪ್ಲೇ ಲಿಸ್ಟ್ ಸಿಗುತ್ತೆ ಗ್ರಾಮರ್ ಪ್ಲೇ ಲಿಸ್ಟ್ ಅಲ್ಲಿ ನೀವು ಈ ಎಲ್ಲ ವೀಡಿಯೋಗಳನ್ನ ನೋಡ್ಕೋಬೋದು ಇಲ್ಲಿ ಕಂಪ್ಲೀಟ್ ದಲ್ಲಿ ಡೈಲಾಗ್ ಅಂತಿದೆ ಅಂದರೆ ಒಂದು ಡೈಲಾಗನ್ನು ಕೊಟ್ಟಿರ್ತಾರೆ ಕೆಲವೊಂದು ಲೈನ್ಸ್ಗಳನ್ನು ಅವರು ಫಿಲ್ಮ್ನ ಬ್ಲ್ಯಾಂಕ್ಸ್ ಆಗಿ ಕೊಟ್ಟಿರ್ತಾರೆ ನೀವು ಈ ಡೈಲಾಗ್ಸನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಯಾವ ಡೈಲಾಗ್ಸನ್ನು ಬರೀತೀರಿ ಅಂತ ನೋಡ್ಕೋಬೇಕು ಇದು ನಾಲ್ಕು ಅಂಕದ ಪ್ರಶ್ನೆ ಇರುತ್ತೆ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಸುಮಾ ಹೇಳ್ತಾಳೆ ಹಾಯ್ ರೀಮಾ ಹೌ ಆರ್ ಯು ಅಂತ ಅಂದರೆ ಸುಮ ರೀಮಾ ಕೇಳ್ತಾಳೆ ಅಂತ ಏನಂತ ಹೇಳ್ತಾಳೆ ಹೇಗಿದೆಯಾ ಅಂತ ಕೇಳ್ತಾಳೆ ಆವಾಗ ರೀಮಾ ಏನು ಹೇಳಬೇಕು ಏನು ಹೇಳಬೇಕು ಐ ಆಮ್ ಫೈನ್ ಥ್ಯಾಂಕ್ ಯು ಹೌ ಆರ್ ಯು ಅಂತ ಕೇಳಬೇಕು ಅಂದರೆ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದೆಯಾ ಅಂತ ರೀಮಾ ಕೇಳ್ತಾಳೆ ಅವಾಗ ಸುಮಾ ಹೇಳ್ತಾಳೆ ಐ ಆಮ್ ಆಲ್ಸೋ ವೆರಿ ಫೈನ್ ಅಂತ ಹೇಳ್ತಾಳೆ ಅವಾಗ ರೀಮಾ ಐ ಕೆ ಎಮ್ ಎಸ್ಟರ್ಡೆ ನಾನು ನಿನ್ನೆ ಬಂದೆ ಅಂದರೆ ಇಲ್ಲಿ ನಾವು ಮೇಲ್ಗಡೆ ಒಂದು ಪ್ರ ಇಲ್ಲಿ ನೋಡಿ ರೀಮಾ ಐ ಕೆ ಎಂ ಎಸ್ಟರ್ಡೆ ಅಂತ ಹೇಳಿದ್ದಾರೆ ನಾನು ನಿನ್ನೆ ಬಂದೆ ಅಂತ ಸೊ ಇಲ್ಲಿ ಸುಮಾ ಆ ಥರ ಪ್ರಶ್ನೆ ಕೇಳೋ ಹಾಗೆ ನಾವು ಇಲ್ಲಿ ಡೈಲಾಗನ್ನು ಬರೀಬೇಕಾಗುತ್ತೆ ವೆನ್ ಡಿಡ್ ಯು ಕಮ್ ಅಂತ ಬರೀಬೇಕು ಹೌದಾ ಇಲ್ಲಿ ಏನಂತ ರೀಮಾ ಐ ಕೆ ಎಂ ಎಸ್ಟರ್ಡೆ ಅಂತ ಆಗುತ್ತೆ ನೆಕ್ಸ್ಟ್ ಸುಮ ಅಂತಾಳೆ ಶಾಲ್ ವಿ ಗೋ ಫಾರ್ ಕಾಫಿ ಆ್ಯಂಡ್ ಚಾಟ್ ನಾವು ಕಾಫಿ ಕುಡ್ಲಿಕ್ಕೆ ಹೋಗೋಣವಾ ಅಂತ ಸುಮಾ ಕೇಳ್ತಾಳೆ ಆವಾಗ ರೀಮಾ ಏನು ಹೇಳ್ತಾಳೆ ಎಸ್ ಕೋರ್ಸ್ ಅಂತಲೂ ಹೇಳ್ಬೋದು ನೋ ಐ ಡೋಂಟ್ ಹ್ಯಾವ್ ಟೈಮ್ ಅಂತ ಕೂಡ ಹೇಳ್ಬೋದು ಇಲ್ಲಿ ನೀವು ಡೈಲಾಗನ್ನು ಒಂದು ಮೀನಿಂಗ್ ಕೊಡೋ ಹಾಗೆ ಬರಿಬೇಕಾಗುತ್ತೆ ಹೌದಾ ಇದು ನಾಲ್ಕು ಅಂಕದ ಪ್ರಶ್ನೆ ಇರುತ್ತೆ ಸೊ ನೆಕ್ಸ್ಟ್ ಈಗ ಕೊನೆಯ ಪ್ರಶ್ನೆ ಇದೆ ಆ ಕೊನೆಯ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಡೈಲಾಗ್ ರೈಟಿಂಗ್ ಸೊ ನೀವು ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಏನಕ್ಕೆ ಅಂದರೆ ಡೈಲಾಗ್ಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಯಾಕಂದರೆ ಡೈಲಾಗ್ಸ್ ಮಾತುಪಟ್ಟಂತೆ ನೋಡಿ ಇಲ್ಲಿ ಮೂರು ಅಂಕದ ಪ್ರಶ್ನೆ ಇದೆ ಇಲ್ಲಿ ಇಲ್ಲಿ ನಾಲ್ಕು ಅಂಕದು ಇಲ್ಲಿ ಮೂರು ಅಂಕದ ಒಟ್ಟು ಏಳು ಅಂಕ ನಿಮಗೆ ಡೈಲಾಗ್ ಮೇಲೆ ಬರುತ್ತೆ ಅದಕ್ಕಾಗಿ ಡೈಲಾಗ್ ಬರೆಯೋದನ್ನು ಡೈಲಾಗ್ ಫಿಲಿಂದ ಬ್ಲ್ಯಾಂಕ್ಸ್ ಮಾಡೋದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಸ್ಪೆಷಲಾಗಿ ನಿಮಗೆ ಆ ಡೈಲಾಗ್ಸ್ ಬಗ್ಗೆ ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ವರ್ಕ್ ಬುಕ್ಕಲ್ಲಿ ಕೂಡ ಅವರು ಡೈಲಾಗ್ಸನ್ನು ಕೊಡೀತಾರೆ ಆ ಡೈಲಾಗ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಅದೇ ಪ್ರಕಾರ ಅಂದರೆ ಬೇರೆ ಪ್ರಕಾರದ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಪ್ರಾಕ್ಟೀಸ್ ಆಗುತ್ತೆ ಇಲ್ಲಿ ನಾವು ನೋಡಿ ಪ್ರಶ್ನೆ ಕೊಟ್ಟಿದ್ದಾರೆ ಸಿ ಕ್ವಶನ್ ಡೈಲಾಗ್ ರೈಟಿಂಗ್ ಕ್ವಶನ್ ನಂಬರ್ ಫಾರ್ಟಿ ನೈನ್ ರಾಕೇಶ್ ಹ್ಯಾಸ್ ಗಾನ್ ಟು ಹಿಸ್ ಕಾಲೇಜ್ ಲೈಬ್ರರಿ ರಾಕೇಶ್ ಏನು ಮಾಡ್ತಾನೆ ತನ್ನ ಕಾಲೇಜ್ ಲೈಬ್ರರಿಗೆ ಹೋಗ್ತಾನೆ ಟು ಗೆಟ್ ಅ ಬುಕ್ ಆನ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಸೊ ಅಲ್ಲಿ ಎದಕ್ಕೆ ಹೋಗ್ತಾನೆ ಅಂದರೆ ಲೈಬ್ರರಿಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತಕ್ಕಂಥ ಒಂದು ಪುಸ್ತಕ ತನಗೆ ಬೇಕಾಗಿರುತ್ತೆ ಹೌದಾ ರೈಟ್ ಅ ಡೈಲಾಗ್ ದಟ್ ಕುಡ್ ಹ್ಯಾವ್ ಹ್ಯಾಪನ್ ಬಿಟ್ವೀನ್ ರಾಕೇಶ್ ಆ್ಯಂಡ್ ದಿ ಲೈಬ್ರರಿಯನ್ ಸೊ ನೀವು ಇಲ್ಲಿ ಏನೇ ಈ ಥರ ಡೈಲಾಗ್ ಕೊಟ್ಟಿದಾರಲ್ಲ ಆ ಥರ ನೀವು ಡೈಲಾಗನ್ನು ಬರೀಬೇಕು ಏನು ಡೈಲಾಗ್ ಬರಬೇಕು ಅಂದರೆ ಇಬ್ಬರು ವ್ಯಕ್ತಿಗಳ ಮಧ್ಯೆ ಡೈಲಾಗ್ ಒಂದು ರಾಕೇಶ್ ಮತ್ತು ಇನ್ನೊಬ್ಬರು ಲೈಬ್ರರಿಯನ್ ರಾಕೇಶ್ ಲೈಬ್ರರಿಗೆ ಹೋಗ್ತಾನೆ ಹೋಗಿ ಅಲ್ಲಿ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾನೆ ಅವಾಗ ಓ ಗುಡ್ ಮಾರ್ನಿಂಗ್ ಹೌ ಕೆನ್ ಐ ಹೆಲ್ಪ್ ಯು ಅಂತ ಲೈಬ್ರೇರಿನ್ ಕೇಳ್ತಾನೆ ಅವಾಗ ರಾಕೇಶ್ ಹೇಳ್ತಾನೆ ಐ ವಾಂಟ್ ಅ ಬುಕ್ ಫ್ರಮ್ ಹಿಸ್ಟ್ರಿ ಅಂತ ಕೇಳ್ತಾನೆ ಅವಾಗ ಲೈಬ್ರರಿಯನ್ ಅಂತಾನೆ ವಿಚ್ ಬುಕ್ ವಾ ಡು ಯು ವಾಂಟ್ ಅಂತ ಕೇಳ್ತಾನೆ ಅವಾಗ ರಾಕೇಶ್ ಹೇಳ್ತಾನೆ ಐ ವಾಂಟ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತಾನೆ ಅವಾಗ ಲೈಬ್ರರಿ ಹೇಳ್ತಾನೆ ಗೋ ಟು ದಿಸ್ ಥರ್ಡ್ ಬಿಲ್ಡಿಂಗ್ ಆ್ಯಂಡ್ ದೇರ್ ಇನ್ ದ ಥರ್ಡ್ ರೋ ಆರ್ ಸೆಕೆಂಡ್ ರೋ ಯು ಕ್ಯಾನ್ ಸಿ ದ ಬುಕ್ ಅಂತ ಹೇಳ್ತಾರೆ ಸಜೆಸ್ಟ್ ಮಾಡ್ತಾರೆ ಸೊ ರಾಕೇಶ್ ಏನು ಮಾಡ್ತಾರೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗ್ತಾನೆ ಈ ಥರ ನೀವು ಡೈಲಾಗನ್ನು ಬರೀಬೇಕು ಇದು ಸಿಂಪಲಾಗಿ ಮೂರು ಅಂಕದ ಪ್ರಶ್ನೆ ಇರೋದ್ರಿಂದ ನೀವು ಸುಮಾರು ಒಂದು ಹತ್ತು ಎಂಟರಿಂದ ಹತ್ತು ಲೈನ್ಸ್ಗಳ ಆಗುವಾಗೆ ಡೈಲಾಗ್ಸನ್ನು ಬರೆದ್ರೆ ಒಳ್ಳೆಯದು ಹೌದಾ ಇಲ್ಲಿ ಡೈಲಾಗನ್ನು ನೀವು ಯಾರ ಮಧ್ಯೆ ಬರೀಬೇಕಂತಕ್ಕಂಥದ್ದು ನೆನ್ಪಿಟ್ಕೋಬೇಕು ಒಂದು ರಾಕೇಶ್ ಮತ್ತು ಇನ್ನೊಬ್ಬ ಲೈಬ್ರರಿಯನ್ ಇನ್ನು ಯಾವ ಟಾಪಿಕ್ ಮೇಲೆ ಬರೀಬೇಕಂದ್ರೆ ರಾಕೇಶ್ಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬುಕ್ ಬೇಕಾಗಿರುತ್ತೆ ಅದನ್ನು ಬರೀಬೇಕು ಸೊ ಇಷ್ಟನ್ನು ನೀವು ಬರೆದ್ರೆ ಸಾಕು ಇಲ್ಲಿ ಕ್ವಶನ್ ಪೇಪರ್ ಎಂಡ್ ಆಯಿತು ಇದು ನಾವು ಈಗ ಮಾಡಲ್ ಒಂದನ್ನು ನೋಡಿದ್ದೀವಿ ಸೊ ಈಗಾಗಲೇ ಇದನ್ನು ನಮ್ಗೆ ಏನೋ ಒಂದು ಮಕ್ಳಿಗೆ ಅರ್ಥ ಆಗುತ್ತೆ ಅಂದರೆ ರೆಡ್ಯೂಸ್ ಸಿಲೆಬಸ್ನ ಕ್ವಶನ್ಗಳನ್ನು ಬಿಟ್ಟು ಟು ಮಾತ್ರ ಉಳಿದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ನೀವು ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ ಪ್ರತಿ ವರ್ಷ ಎಲ್ಲ ಪಾಠಗಳಿಂದ ಪದ್ಯಗಳಿಂದ ನಮಗೆ ಪ್ರಶ್ನೆಗಳು ಬರ್ತಿದ್ವು ಬಟ್ ಈಗ ನಮಗೆ ನಾಲ್ಕು ಚಾಪ್ಟರ್ಗಳನ್ನು ತೆಗೆದಿದ್ದಾರೆ ನಾಲ್ಕು ಚಾಪ್ಟರ್ಗಳು ಬಿಟ್ಟು ಬೇರೆ ಬೇರೆ ಪಾಠಗಳಿಂದ ಕ್ವಶನ್ಗಳನ್ನ ರಿಪೀಟ್ ಬೇರೆ ಬೇರೆ ಕ್ವೆಶನ್ಗಳನ್ನು ಕೇಳಿದ್ದಾರೆ ಸೊ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಕಲಿಬೇಕು ಯಾಕಂದರೆ ಯಾವ ಪಾಠಗಳಿಂದ ಜಾಸ್ತಿ ಪ್ರಶ್ನೆಗಳನ್ನ ರಿಪೀಟ್ ಮಾಡಿದ್ದಾರಂತಕ್ಕಂಥದ್ದು ನೀವು ಅರ್ಥ ಮಾಡಿಕೊಂಡ್ರೆ ಯಾವ ಪಾಠಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಒಂದು ಕ್ಲಿಯರ್ ಆದ ಐಡಿಯಾ ಇರುತ್ತೆ ಸೊ ಇಲ್ಲಿ ನೀವು ಕ್ವಶನ್ ಪೇಪರ್ ಮಾಡರ್ನ ಒಂದು ಬಾರಿ ಕ್ಲಿಯರ್ ಕರೆಕ್ಟಾಗಿ ನೋಡಿ ಒಂದು ಅಂಕದ ಹನ್ನೆರಡು ಪ್ರಶ್ನೆಗಳಿರುತ್ತೆ ಆಮೇಲೆ ನಾಲ್ಕು ಅಂಕದ್ದು ಎರಡು ಎಂಟು ಪ್ರಶ್ನೆಗಳಿರುತ್ತೆ ಆರು ಅಂಕದ್ದು ಒಂದೇ ಕ್ವಶನ್ ಇರುತ್ತೆ ಬಟ್ ಅಲ್ಲಿ ಮೂರು ಕೊಟ್ಟಿರ್ತಾರೆ ಮೂರಲ್ಲಿ ಒಂದನ್ನು ಬರೀಬೇಕಾಗುತ್ತೆ ಆಮೇಲೆ ನಿಮಗೆ ಹತ್ತು ಅಂಕದ ಒಂದು ಪ್ಯಾಸೇಜ್ ಕೊಡ್ತಾರೆ ನೋಡಿ ಪ್ಯಾಸೇಜ್ ತುಂಬಾ ಸ್ಕೋರೇಬಲ್ ಪ್ಯಾಸಸ್ ತುಂಬ ಈ ಈಸಿ ಇರುತ್ತೆ ಇಲ್ಲಿ ಯಾವುದೇ ನೀವು ಸ್ಟಡಿ ಮಾಡಬೇಕಾದ ಅವಶ್ಯಕತೆ ಇರೋದಲ್ಲ ಜಸ್ಟ್ ಇಲ್ಲಿ ಕೊಟ್ಟಂಥ ಮೂರು ಪ್ಯಾರಾಗ್ರಾಫನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಓದ್ಕೊಂಡು ಕೆಳಗಡೆ ಕೊಟ್ಟಂಥ ಈ ಹತ್ತು ಕ್ವೆಶನ್ಗಳನ್ನೇ ಆನ್ಸರ್ ಮಾಡಿ ಸಿಂಪಲ್ ಇರುತ್ತೆ ಆಮೇಲೆ ಇಲ್ಲೆಲ್ಲ ಮೈನ್ ಕ್ವೆಶನ್ ಫೈ ಅನ್ನೋದು ಕಂಪ್ಲೀಟಾಗಿ ಇದು ಗ್ರಾಮರ್ಗೆ ಸಂಬಂಧಪಟ್ಟ ಸೊ ಗ್ರಾಮರಲ್ಲಿ ನೀವು ಯಾವ ಟಾಪಿಕನ್ನು ಪ್ರಿಪೇರ್ ಆಗಬೇಕೆಂದ್ರೆ ಆರ್ಟಿಕಲ್ ಮತ್ತು ಪ್ರಿಪೊಸಿಷನ್ ಬಗ್ಗೆ ಪ್ರಿಪೇರ್ ಆಗಬೇಕು ನೆಕ್ಸ್ಟ್ ನೀವು ಪ್ರಿಪೇರ್ ಆಗಬೇಕಾದ ಯಾವುದಂದರೆ ಯಾವುದು ಕರೆಕ್ಟ್ ವರ್ಡ್ ಆಫ್ ವರ್ಬ್ ಬಗ್ಗೆ ವರ್ಬ್ ಫಾರ್ಮ್ಸ್ ಬಗ್ಗೆ ಅಂದರೆ ಟೆನ್ಸ್ ಬಗ್ಗೆ ಆಮೇಲೆ ವರ್ಬ್ ಸಬ್ಜೆಕ್ಟ್ ಅಗ್ರಿಮೆಂಟ್ ಬಗ್ಗೆ ಕಲ್ತ್ಕೋಬೇಕು ಆಮೇಲೆ ಈ ವರ್ಡ್ ಕರೆಕ್ಷನ್ಸ್ ಬಗ್ಗೆ ಕಲಿಬೇಕು ನೆಕ್ಸ್ಟ್ ನೀವು ಕ್ವಶನ್ ಟ್ಯಾಗನ್ನು ಕಲಿಬೇಕು ಅದಾದ ನಂತರ ಹೋಮೋಫೋನ್ಸನ್ನು ಕಲಿಬೇಕು ಜಂಬಲ್ ಸೆಂಟೆನ್ಸ್ ಬಗ್ಗೆ ಸ್ಟಡಿ ಮಾಡ್ಕೋಬೇಕು ಆಮೇಲೆ ಡಬ್ಲ್ಯೂ ಹೆಚ್ ಕ್ವಶನ್ ಫ್ರೇಮ್ ಮಾಡೋದು ಅಂದರೆ ಫ್ರೇಮಿಂಗ್ ದ ಸೆಂಟೆನ್ಸನ್ನು ಓದ್ಕೋಬೇಕು ಇಷ್ಟನ್ನು ಓದ್ಕೊಂಡ್ರೆ ಇಲ್ಲಿ ಕ್ವಶನ್ ನಂಬರ್ ಸಿಕ್ಸ್ ಮಾತ್ರ ನಮಗೆ ಡಿಫ್ರೆಂಟಾಗಿ ಕೊಡ್ತಾರೆ ಇದೇ ಥರ ಕೊಡ್ತಾರಂದಲ್ಲ ಬೇರೆ ಬೇರೆ ಪ್ರಕಾರ ಕೂಡ ಕೊಡ್ಬೋದು ಒಂದು ಟೇಬಲನ್ನು ಕೊಟ್ಟು ಆ ಟೇಬಲ್ ನಿಮಗೆ ಅರ್ಥ ಆಗ್ತಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಅಂಥದ್ದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು ಇದು ಇದು ಆದ ನಂತರ ಇಂಪಾರ್ಟೆಂಟ್ ಟಾಪಿಕ್ ಯಾವುದಂದ್ರೆ ಲೆಟರ್ ರೈಟಿಂಗ್ ಸೊ ಲೆಟರ್ ರೈಟಿಂಗಂದು ಮಾತ್ರ ನೀವು ಕಂಪಲ್ಸರಿ ಒಂದು ಲೆಟರನ್ನು ಪ್ರ್ಯಾಕ್ಟಿಸ್ ಮಾಡೋದನ್ನು ಕಲೀರಿ ಯಾಕಂದರೆ ಲೆಟರ್ ಕೂಡ ಐದು ಅಂಕದ ಪ್ರಶ್ನೆ ಆಗಿರುತ್ತೆ ಇದು ಕೂಡ ಆಗಿರುತ್ತೆ ಅವರೆಲ್ಲ ಟಾಪಿಕ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಅರೇಂಜ್ಮೆಂಟನ್ನು ಮಾಡಬೇಕು ಇನ್ನು ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತೆ ಐದು ಅಂಕ ಇರುತ್ತೆ ನೋಡಿ ಇಲ್ಲಿ ಕೇಳಿದಂಥ ಪ್ರಶ್ನೆ ಸೊ ಲ್ಯಾಂಗ್ವೇಜ್ ಫಂಕ್ಷನನ್ನು ಕೇರ್ಫುಲ್ಲಾಗಿ ಸ್ಟಡಿ ಮಾಡ್ಕೊಳ್ಳಿ ಇದು ಕೂಡ ಹೈ ಸ್ಕೋರೆಬಲ್ ಇನ್ನು ಕೊನೆಯ ಎರಡು ಪ್ರಶ್ನೆ ಅಂತ ನಾನು ಈಗಾಗಲೇ ಹೇಳಿದ್ದೆ ಡೈಲಾಗ್ ಬಗ್ಗೆ ಡೈಲಾಗಲ್ಲಿ ನಿಮಗೆ ನಾಲ್ಕು ಅಂಕದ್ದು ಮತ್ತು ಮೂರು ಅಂಕದ ಒಟ್ಟು ಏಳು ಅಂಕನ ಡೈಲಾಗ್ ಮೇಲೆ ಕೇಳ್ತಾರೆ ಸೊ ಡೈಲಾಗ್ ಬಗ್ಗೆ ಕೇರ್ಫುಲ್ ಆಗಿ ಡೈಲಾಗು ಲೆಟ್ರ್ ರೈಟಿಂಗು ಗ್ರಾಮರು ಆಮೇಲೆ ಪ್ಯಾಸೇಜ್ ಇಷ್ಟು ನೀವು ಆಗಿ ಓದ್ಕೊಂಡ್ರೆ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಅಂಕಗಳನ್ನು ನೀವು ಸ್ಕೋರ್ ಮಾಡ್ಬೋದು ಹೌದಾ ಸೊ ಇಲ್ಲಿವರೆಗೆ ಮಾಡಲ್ ಕ್ವಶನ್ ಪೇಪರ್ ಅನ್ನು ನೋಡಿದೀವಿ ನೆಕ್ಸ್ಟ್ ಮತ್ತು ನಾಳೆ ವಿಡಿಯೋಲಿ ನಾವು ಮಾಡಲ್ ಕ್ವಶನ್ ಪೇಪರ್ ಅನ್ನು ನೋಡೋಣ ಟೂ ಕ್ವಶನ್ ಪೇಪರನ್ನು ಕೂಡ ಕರ್ನಾಟಕ ಪ್ರೌಢಶಿಕ್ಷಣ ಅಂದರೆ ದ್ವಿತೀಯ ಪಿ ಯು ಸಿ ಪರೀಕ್ಷಾ ಮಂಡಳಿಯವರು ಕೂಡ ನಿಮಗೆ ಕ್ವಶನ್ ಪೇಪರನ್ನು ಪೇಪರ್ ಟೂ ಕೂಡ ಕೊಟ್ಟಿದ್ದಾರೆ ಅದು ವೆಬ್ಸೈಟಲ್ಲಿ ಕೂಡ ನೀವು ನೋಡ್ಬೋದು ಈ ಕ್ವಶನ್ ಪೇಪರ್ ನಿಮಗೆ ಪಿ ಡಿ ಎಫ್ ರೂಪದಲ್ಲಿ ಬೇಕೆಂದರೆ ಈ ವಿಡಿಯೋ ಕೆಳಗಡೆ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪನ್ನು ಲಿಂಕನ್ನು ಕೊಡ್ತೀನಿ ಸೊ ಆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನೀವು ಆ ಗ್ರೂಪಿಗೆ ಜಾಯ್ನ್ ಆದರೆ ಅಲ್ಲಿ ಈ ಕ್ವಶನ್ ಪೇಪರ್ನ ಒಂದು ಪಿ ಡಿ ಎಫ್ ಕಳಿಸ್ತೀನಿ ಸೊ ಮತ್ತು ನಾಳೆ ವಿಡಿಯೋಲಿ ನಾವು ಮಾಡಲ್ ಕ್ವಶನ್ ಪೇಪರ್ ಟೂ ಅನ್ನು ನೋಡೋಣ ಆ ಕ್ವಶನ್ ಪೇಪರಲ್ಲಿ ಸ್ವಲ್ಪ ಏನಾದರೂ ಬದಲಾವಣೆ ಇರ್ಬೋದೇನೋ ಅಂತ ಯಾಕಂದರೆ ಡಿಪಾರ್ಟ್ಮೆಂಟ್ದವರು ಎರಡು ಕ್ವಶನ್ ಪೇಪರನ್ನು ಕೊಟ್ಟಿದ್ದಾರೆ ಎರಡರಲ್ಲಿ ಯಾವುದು ಒಂಥರ ನಿಮಗೆ ಕೇಳ್ತಾರೆ ಅದಕ್ಕಾಗಿ ಈ ಎರಡು ಕ್ವಶನ್ ಪೇಪರ್ಗಳ ಒಂದು ಸ್ವರೂಪ ಸ್ಟ್ರಕ್ಚರ್ ಯಾವ ಥರ ಇದೆ ಯಾವ ಪ್ರಕಾರದ ಪ್ರಶ್ನೆಗಳಿಗೆ ಜಾಸ್ತಿ ಅಂತಕ್ಕಂಥದ್ದು ಎರಡನ್ನು ಟ್ಯಾಲಿ ಮಾಡಿ ನೋಡ್ಕೊಳ್ಳಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಆ ಸ್ವಲ್ಪ ವ್ಯತ್ಯಾಸವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ನೀವು ಎಲ್ಲ ಪ್ರಕಾರದ ಪ್ರಶ್ನೆಗಳಿಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಸೊ ಇಲ್ಲಿವರೆಗಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಯಾಕಂದರೆ ನಮಗೆ ಈ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದರೆ ಮತ್ತೆ ನಾನು ಬೇರೆ ಬೇರೆ ಪ್ರಕಾರದ ಈ ಪ್ರಕಾರದ ವೀಡಿಯೋಗಳನ್ನ ಮಾಡ್ತೀನಿ ಜಾಸ್ತಿ ವ್ಯೂಸ್ ಬರಲಿಲ್ಲ ಜಾಸ್ತಿ ಲೈಕ್ ಬರಲಿಲ್ಲ ಅಂದರೆ ನಮಗೆ ಈ ಥರ ವೀಡಿಯೋ ಸ್ಟೂಡೆಂಟ್ ಸ್ಟೂಡೆಂಟ್ಗೆ ಇಷ್ಟ ಆಗ್ತಿಲ್ಲ ಅಂದ್ಕೊಂಡು ನಾನು ಮಾಡೋದನ್ನು ಬಿಡ್ತೀನಿ ಹೌದಾ ಅದಕ್ಕಾಗಿ ನೀವು ಜಾಸ್ತಿ ವ್ಯೂಸ್ ಬರೋ ಹಾಗೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ವ್ಯೂಗಳಿಂದ ನನಗೆ ಇನ್ನಷ್ಟು ವೀಡಿಯೋಗಳನ್ನು ಮಾಡ್ತಕ್ಕಂಥ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಯು ಲೈಕ್ ದ ವೀಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ವಿಟ್ ಟು ಗೆಟ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಆಲ್